ಸ್ನೇಹಿತರೆ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅಂದರೆ ಖುಷಿಯಾಗಿರಬೇಕು ಅಂದರೆ ಸದಾ ಚಟುವಟಿಕೆಯಾಗಿರಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿರುವಂತಹ ಕೀವನ್ನು ತೆಗಿರಿ ಏನದು ಕೀವು ದುಃಖ ಕದ ದುಃಖಕರವಾದಂಥ ವಿಚಾರಗಳನ್ನೇ ಸದಾ ನೆನ್ಕೊಂತ ಇರೋಂಥದ್ದು ಅಯ್ಯೋ ನನಗೆ ಈ ಥರ ಆಗ್ಬಿಡ್ತಲ್ಲಪ್ಪ ಜೀವನ ಅಂತ ಸದಾ ಅದನ್ನೇ ಕೊರ್ಗಿ ಕೊರ್ಗಿ ಕೊರಗಿ ಬಾಳಂಥದ್ದು ಇದೇ ದೊಡ್ಡ ಕೀವು ಇದು ಮನುಷ್ಯನನ್ನು ಮಾನಸಿಕವಾಗಿ ಲಕ್ಕ ಹೊಡೆದಂಗೆ ಮಾಡ್ಬೋದು ಮಾಡುತ್ತೆ ಇದೇ ದೊಡ್ಡ ರೋಗ ಮನುಷ್ಯನಿಗೆ ಇದು ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಇದು ಗ್ಯಾಂಗ್ರಿನ್ ಥರ ಅದನ್ನು ಅಲ್ಲೇ ಬಿಟ್ಟರೆ ಬಾಡಿ ಒಂದೊಂದು ಕ್ರಮವಾಗಿ ಕೊಳಿತಾ ಕೊಳಿತಾ ಬರೋ ಹಾಗೆ ಈ ಬ್ಯಾಡ್ ಫೀಲಿಂಗ್ ದುಃಖದ ದುಃಖಕರವಾದಂಥ ವಿಚಾರಗಳ ಸದಾ ಮನ್ಸುಲಿಟ್ಗಳಿಂದ ನಮ್ಮ ಜೀವನವನ್ನು ತಿಂತಾ ಬರ್ತವೆ ಇದರಷ್ಟು ವಿಷಕರವಾದಂಥ ವೈರಸ್ ಇನ್ಯಾವುದೂ ಇಲ್ಲ ಸೊ ಹಾಗಾಗಿ ಇದನ್ನು ಮೊದಲು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಡಾಕ್ಟ್ರು ಅಥವಾ ಗಾಯ ಇದ್ದರೆ ಮೊದಲು ಏನು ಮಾಡ್ತಾರೆ ಡಾಕ್ಟ್ರು ಆ ಗಾಯದೊಳಗಿರುವಂತಹ ಕೀವನ್ನ ತೆಗಿತಾರೆ ಆ ಕೀವನ್ನ ತೆಗೆಯೋವರೆಗೂ ಆ ಗಾಯಗೆ ಔಷಧಿ ಹಾಕೋಂಥದ್ದಾಗಲಿ ಅಥವಾ ಬ್ಯಾಂಡೇಜ್ ಕಟ್ಟೋದಾಗಲಿ ಮಾಡೋಲ್ಲ ಹಾಗೆಯೇ ನಿಮ್ಮ ಜೀವನದಲ್ಲಿರುವಂತಹ ದುಃಖಕರವಾದಂಥ ವಿಚಾರಗಳನ್ನ ಮೊದಲು ನಿಮ್ಮ ಮನಸ್ಸಿಂದ ತೆಗೆದಾಕಿ ಅದು ಎಷ್ಟೇ ವರ್ಷಗಳ ಹಳೇದಿರ್ಬೋದು ನೀವು ಈಗ ತೆಗೆಯೋಕೆ ಸ್ಟಾರ್ಟ್ ಮಾಡೋದು ಖಂಡಿತ ಹೋಗುತ್ತೆ ಹೇಗೆ ತೆಗೆಯುವಂಥದ್ದು ಒಂದು ನಿಮಗೆ ಅದರ ಬಗ್ಗೆ ತಿಳಿವಳಿಕೆ ನೋಡಿ ಈ ತರ ದುಃಖಕರವಾದಂಥ ಇಟ್ಕೊಂಡು ನಿಮ್ಮ ಜೀವನ ಹಾಳಾಗ್ತಾ ಹೋಗುತ್ತೆ ನಿಮ್ಮ ಜೀವನ ಲಕ್ಕು ಹೊಡೆದಂಗೆ ಆಗ್ತಾ ಇರುತ್ತೆ ಅದು ಹೇಗೆ ಅಂದರೆ ನಿಮ್ಮ ಅಂದರೆ ಕೀವ್ ಥರ ಇದನ್ನು ಅಂದ್ರೆ ಒಂದು ಅವೇರ್ನೆಸ್ ಇನ್ನೊಂದು ಯಾರು ನಿಮಗೆ ಆ ಒಂದು ದುಃಖಕರವಾದಂಥ ವಿಚಾರ ವಿಚಾರ ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗೋದಕ್ಕೆ ಯಾರು ಕಾರಣ ಅವರನ್ನು ಕ್ಷಮಿಸ್ಬಿಡಿ ನೆಕ್ಸ್ ನೆಕ್ಸ್ಟು ಆ ಘಟನೆನ ಮರ್ತುಬಿಡಿ ನೆಕ್ಸ್ಟು ನಿಮ್ಮ ಜೀವನದಲ್ಲಿ ನಾನು ಈ ಥರ ಬದುಕಬೇಕು ಅಂತ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ ಆಮೇಲೆ ಕೇವಲ ಫ್ಯೂಚರ್ ಕಡೆಗೆ ಗಮನ ಕೊಡಿ ಹಾಗೆಯೇ ನಿಮ್ಮ ಹಿಂದಿನ ಜೀವನದ ಎಲ್ಲ ಪಾಸ್ಟ್ ಘಟನೆಗಳನ್ನು ಮರ್ತುಬಿಡಿ ಹಿಂದಿನ ಘಟನೆಗಳೆಲ್ಲ ನಂತರ ನಿಮ್ಮ ಮನಸ್ಸಿಗೆ ಹೇಳಿ ಮನಸ್ಸಲ್ಲಿ ಎರಡು ಥರ ಇದೆ ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಸೊ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೇಳಿ ನಾನು ಖುಷಿಯಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ಹಾಗೆ ಗೈಡ್ ಮಾಡಿ ಅದಕ್ಕೆ ಖುಷಿಯಾಗಿರು 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 ಅಂತ ಸ್ನೇಹಿತರಿದ್ದರೆ ನೀವು ಬ್ಯಾಡ್ ಫೀಲಿಂಗ್ ಎಲ್ಲಿವರೆಗೂ ಬಿಡಲ್ಲ ಅಲ್ಲಿವರೆಗೂ ಜೀವನ ಉದ್ಧಾರ ಆಗೋಲ್ಲ ಕ್ಷಣ ನೀವು ಸಾಯ್ತಾ ಹೋಗ್ತಾ ಇರ್ತೀರ ಕ್ಷಣ ನೀವು ಲೆಕ್ಕ ಹೊಡೆದಂಗೆ ಆಗ್ತಾ ಇರುತ್ತೆ ಸೊ ಇಂದಿನಿಂದ ಬಿಡಿ ನಿಮ್ಮ ಭವಿಷ್ಯದ ಕಡೆ ಗಮನ ಕೊಡಿ ಒಳ್ಳೆಯದಾಗಲಿ